ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜೋಳದ ಬಜಾರ್ಲ ಶ್ರೀ ಲಕ್ಷ್ಮೀ ದೇವಸ್ಥಾನ ಕಳಸಾರೋಹಣ ಸಮಾರಂಭ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಚಿತ್ರದುರ್ಗ, ಹಾಗೂ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ವೇದಾಂತಾಚಾರ್ಯ ಶ್ರೀ ಶ್ರೀ ಸಹಜಾನಂದ ಅವಧೂತರು ಜಮಖಂಡಿ, ಹಾಗೂ ಪರಮ ಪೂಜ್ಯ ವೇದಾಂತಾಚಾರ್ಯ ಶ್ರೀ ಕೃಷ್ಣಾನಂದ ಅವಧೂತರು ಜಮಖಂಡಿ, ಹಾಗೂ ಅಧ್ಯಕ್ಷತೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳು ಒಲೆಯಮಠ ಜಮಖಂಡಿ, ಹಾಗೂ ನೇತೃತ್ವ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಕಂತಿ ಮಠ ಜಮಖಂಡಿ, ಹಾಗೂ ನೇತೃತ್ವ ಶ್ರೀ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಮಠ ಜಮಖಂಡಿ, ಹಾಗೆ ಜಮಖಂಡಿ ನಗರಸಭೆ ಅಧ್ಯಕ್ಷರಾದ ಶ್ರೀ ಸಿದ್ದು ಮಿಶಿ, ಹಾಗೂ ಚಂದ್ರಗಿರಿ ಪೇಟದ ಹಿರಿಯರಾದ ಭೀಮ್ಸಿ ನಡುವಿನ ಮನೆ, ಯಮನೂರ ಮೂಲುಂಗಿ ಗಿರಿಮಲ್ಲ ನಡುವಿನ ಮನೆ, ರಮೇಶ್ ನಡುವಿನ ಮನೆ, ಸುರೇಶ್ ನಡುವಿನ ಮನೆ, ವಿಲಾಸ ನಡುವಿನ ಮನೆ, ಯಮನೂರ ಮೂಲಂಗಿ, ಶರಣ ಮೂಲಂಗಿ, ಜಯವಂತ ಘಾಟ್ಗೆ, ಈಶ್ವರ ಘಾಟ್ಗೆ, ಸದಾಶಿವ ಕಲುತಿ, ಶ್ರೀಶೈಲ ಕೆಳಗಡೆ, ಶಶಿ ದೊಡಮನೆ, ದಾನೇಶ್ ಘಾಟ್ಗೆ, ಶ್ರೀಕಾಂತ ಘಾಟ್ಗೆ, ಶ್ರೀಧರ್ ಹಿಪ್ಪರಗಿ, ರಘು ಮೂಲಂಗಿ, ದಿಲೀಪ ಮೂಲಂಗಿ, ಹರೀಶ್ ನಡುವಿನ ಮನೆ, ಹಾಗೂ ಚಂದ್ರಗಿರಿ ಪೇಟದ ಸಮಸ್ತ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮನಿ, ಆರ್ಡಿ ನ್ಯೂಸ್, ಬಾಗಲಕೋಟೆ.